ಎಲ್ರಿಗೂ ನಮಸ್ಕಾರ, ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋವಂಥ ವೀಡಿಯೋ ಬಂದ್ಬಿಟ್ಟು, ಇದು ಬಂದ್ಬಿಟ್ಟು ಶುಕ್ರವಾರದ ಪೂಜೆ ಯಾವ ರೀತಿ ಇರುತ್ತೆ ನನ್ನ ಮನೆಯಲ್ಲಿ, ನಾನು ಯಾವ ರೀತಿ ಮಾಡ್ಕೊತೀನಿ ಸಿಂಪಲಾಗಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದು ದೇವ್ರ ಮನೆಯಲ್ಲಿ ಕುಂಕುಮ, ಅರ್ಶಿನ, ಕುಂಕುಮ, ಅಕ್ಷಿತ ಕಾಳೆ ಎಲ್ಲ ಇಟ್ಟಿರ್ತೀವಲ್ಲ, ಆ ತಟ್ಟೆ ಸ್ವಲ್ಪ ಕಪ್ಪಾಗಿದೆ, ನೀರೆಲ್ಲ ಬಿದ್ದುಬಿಟ್ಟು ಸ್ವಲ್ಪ ಕಪ್ಪು ಕಳೆಗಳಿದೆ. ಸೊ ಹಾಗಾಗಿ ಅದನ್ನು ವಾಶ್ ಮಾಡ್ಕೋತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾನು ಪೌಡ್ರ್ ಯೂಸ್ ಮಾಡ್ತಾ ಇರೋದು, ರಿಫ್ಲೆಕ್ಟ್ ಬರುತ್ತಲ್ವಾ ಪೀತಾಂಬರಿ ಥರನೇ, ಅದನ್ನು ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಬೆಳ್ಳಿ ಸಾಮಾನು ನಾನು ಇದೇ ಲಿಕ್ವಿಡು ಮತ್ತು ವಿಮ್ ಲಿಕ್ವಿಡು ಮತ್ತು ಪೀತಾಂಬರಿ ಇದು ರಿಫ್ಲೆಕ್ಟ್ ಪೌಡ್ರ್ ಬರುತ್ತಲ್ವಾ, ಅದರಿಂದ ವಾಶ್ ಮಾಡ್ಕೋತೀನಿ. ತುಂಬ ಬೆಳ್ಳಗಾಗುತ್ತೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಬೇಕಂದರೆ ಟ್ರೈ ಮಾಡ್ಬೋದು. ಡಿಮಾರ್ಟಲ್ಲಿ ಸಿಕ್ಕುತ್ತೆ, ನಾರ್ಮಲ್ ರೇಷನ್ ಅಂಗಡಿಯಲ್ಲೂ ಸಿಗ್ಬೋದು. ನಾನು ಈ ರೀತಿ ಎಲ್ಲನೂ ದೀಪದ ಕೆಳಗಡೆ ಇಡ್ತಾರಲ್ಲ ತಟ್ಟೆಗಳು ಚಿಕ್ಕ ಚಿಕ್ಕದು, ಅದನ್ನು ಮತ್ತು ಕಾಮಾಕ್ಷಿ ದೀಪನೂ ಮತ್ತು ಬೆಳ್ಳಿ ದೀಪಗಳು ಹಚ್ಚೋದೆಲ್ಲನೂ ಕ್ಲೀನ್ ಮಾಡ್ಕೊಡ್ತೀನಿ. ಇದು ಆರತಿ ಮಾಡೋದೆಲ್ಲನೂ ಕ್ಲೀನ್ ಮಾಡಿಕೊಂಡು ಡ್ರೈ ಕ್ಲಾತ್ ಇರುತ್ತಲ್ವ, ಡ್ರೈ ಕ್ಲಾತಿಂದ ಎಲ್ಲ ಒರೆಸ್ಕೊಂಡ್ಬಿಡ್ತೀನಿ ಕ್ಲೀನಾಗಿ. ಆದಮೇಲೆ ದೇವ್ರ ಮನೆ ನೋಡಿ, ಸ್ವಲ್ಪ ನನಗೆ ಒಂಚೂರು ಏನಾದರೂ ಊದಿ ಊದ್ಬತ್ತಿದೆಲ್ಲ ಪೌಡ್ರ್ ಬಿದ್ದಿದ್ರೂ ನನಗೆ ಕ್ಲೀನಾಗಿರ್ಬೇಕು. ಅದನ್ನು ತುಂಬ ಕ್ಲೀನಾಗಿ ವೆಟ್ ಕ್ಲಾತ್ ಮಾಡಿಕೊಂಡು, ಸ್ವಲ್ಪ ವೆಟ್ ಕ್ಲಾತ್ ಆ ನೀರಲ್ಲಿ ನಾನು ಸ್ವಲ್ಪ ಡೆಟಾಲು ಮತ್ತು ಸ್ವಲ್ಪ ಅರ್ಶಿನದ ಪುಡಿ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ದೇವ್ರ ಮನೆನೆಲ್ಲನೂ ಒರೆಸ್ಕೊಂಡ್ಬಿಡ್ತೀನಿ. ಒರೆಸ್ಕೊಂಡು ಮತ್ತು ಕುಂಕುಮರಣಿಗಳು ಎಲ್ಲ ಆ ತಟ್ಟೆ ಇರುತ್ತಲ್ಲ ಆ ತಟ್ಟೆನೆಲ್ಲ ಸೇರಿಸ್ಬಿಟ್ಟೆ ಕ್ಲೀನಾಗಿ. ಆದಮೇಲೆ ಇವತ್ತು ಗಜವಸ್ತ್ರ ಇನ್ನೂ ದೇವ್ರಿಗೆ ಹಾಕಿಲ್ಲ, ಸೊ ಆ ಗಜವಸ್ತ್ರನೂ ನಾನೇ ಪ್ರಿಪೇರ್ ಮಾಡಿದೆ ಮನೆಯಲ್ಲಿ. ಇದು ಬರುತ್ತಲ್ವ ಒಂದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಕ್ಕುತ್ತೆ, ಒಂದು ಥ್ರೆಡ್ ಥರ ಉಲ್ಲನ್ ಇದು ಏನಪ್ಪ ಅಂದರೆ ಅದು ದೀಪದ ಬತ್ತಿ ಮಾಡೋದು ರೋಲ್ ಥರ ಬರುತ್ತಲ್ಲ, ಅದರಿಂದನೇ ನಾನು ಗಜವಸ್ತ್ರ ಮಾಡಿಬಿಟ್ಟು ಸಿಂಪಲಾಗಿ ದೇವ್ರಿಗೆ ಹಾಕಿದ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆದಮೇಲೆ ಕಾಮಾಕ್ಷಿ ದೀಪನೂ ಸ್ವಲ್ಪ ಅದಕ್ಕೆ ಗಂಧ ಹಚ್ಬಿಟ್ಟು, ಕುಂಕುಮ ಹಚ್ಬಿಟ್ಟು ಡೆಕ್ರೇಷನ್ ಅಂದರೆ ನಾನು ಸಿಂಪಲಾಗಿ ಅರ್ಶಿನ ಕುಂಕುಮ ಅಷ್ಟೇ ಹಚ್ಚೋದು. ನನಗೂ ಮನಸ್ಸಿಗೆ ನೆಮ್ಮದಿ ಇರುತ್ತೆ ಮನೇಲಿ ಪೂಜೆ ಮಾಡಿದ್ರೆ, ಮತ್ತು ನಾನು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡಿದ್ರೆ ನನಗೂ ಒಂಥರ ಫುಲ್ ಹ್ಯಾಪಿಯಾಗಿ ಫೀಲ್ ಆಗುತ್ತೆ. ಎಲ್ರಿಗೂ ಇಷ್ಟ, ಒಬ್ರೊಬ್ರಿಗೂ ಒಂದೊಂದು ಥರ ಅಂತಾರಲ್ಲ, ಸೊ ನನಗೆ ಈ ಥರ ಮಾಡಿದ್ರೆ ನನಗೂ ನೆಮ್ಮದಿ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಎಲ್ಲ ಮಾಡ್ಕೋತೀನಿ. ಆದಮೇಲೆ ನೋಡಿ ಬತ್ತಿಗಳು ಎಲ್ಲ ಏರಿಸ್ಬಿಟ್ಟು ಎಷ್ಟು ಕ್ಲೀನಾಗಿ ಬೆಳ್ಳಗಾಗಿದೆ ಅಂದರೆ, ಬೆಳ್ಳಿ ದೀಪಗಳೂ ತುಂಬ ಕಲೆ ಎಲ್ಲ ಹೋಗಿ ತುಂಬ ಕ್ಲೀನಾಗಿ ಆಗಿತ್ತು. ಅದು ಪೌಡ್ರ್ ಯೂಸ್ ಮಾಡಿ ತುಂಬ ಚೆನ್ನಾಗಿದೆ. ನೀವು ಯಾಕಂದರೆ ನಾನು ತುಂಬ ದಿವಸದಿಂದ ಅದನ್ನೇ ಯೂಸ್ ಮಾಡ್ತೀನಿ, ಒಂದೊಂದು ಸತಿ ಪೀತಾಂಬರಿ ಯೂಸ್ ಮಾಡ್ತೀನಿ, ನಂಗೆ ಯಾಕೋ ಇದು ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಬತ್ತಿಗಳು ಎಲ್ಲ ಏರಿಸ್ಬಿಟ್ಟು ಮತ್ತು ಆಯಿಲ್ ಹಾಕ್ಬಿಟ್ಟು ಕುಂಕುಮ ಎಲ್ಲ ಹಚ್ಬಿಟ್ಟು ಆದಮೇಲೆ ಅಗರಬತ್ತಿ ಹಚ್ಚಿ ದೇವ್ರ ಪೂಜೆ ಎಲ್ಲ ಮಾಡಿದ್ದಾಯಿತು. ನೀವು ಯಾವ ಥರ ಪೂಜೆ ಮಾಡ್ತೀರಾ? ನಾನು ಆ್ಯಕ್ಚುಲಿ ರೈಟ್ ಹ್ಯಾಂಡಿಂದನೇ ಎಲ್ಲನೂ ಕೆಲಸ ಮಾಡ್ತಾ ಇರೋದು, ಬಟ್ ಇದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ನಿಮಗೆ ಲೆಫ್ಟ್ ಹ್ಯಾಂಡಿಂದ ಮಾಡ್ತಾ ಇರೋ ಹಾಗೆ ಅನ್ನಿಸ್ತಾ ಇದೆ. ಸೊ ನೋಡಿ ದೀಪದ ಎಲ್ಲ ಎಣ್ಣೆ ಹಾಕಿದ್ದಾಯಿತು. ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಹೂವು ಇಟ್ಬಿಟ್ಟು ಬೊಟ್ಟಚ್ಚಿ ದೀಪ ಬೆಳಗಿದ್ರೆ ಎಷ್ಟು ಅಂದರೆ ಅಷ್ಟು ಲಕ್ಷಣ ಇರುತ್ತಲ್ವಾ. ಒಬ್ರೊಬ್ರಿಗೆ ಒಂದೊಂದು ಥರ, ನನಗೆ ಈ ಥರ ಮಾಡೋದು ಇಷ್ಟ, ಅದನ್ನು ಮಾಡಿ ನೋಡ್ಕೊಳ್ಳೋದು ತುಂಬ ಇಷ್ಟ. ಯಾಕಂದರೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀನಲ್ವ, ಎಷ್ಟು ಪಾಸಿಟಿವ್ ಆಗಿದೆ ಅಲ್ಲ ಅಂತ ಆ ಥರ. ಇದು ಬಂದ್ಬಿಟ್ಟು ಲಿಲ್ಲಿ ಹೂ ಅಂತಾರಲ್ವ, ಲಿಲ್ಲಿ ಹೂವು ಒಬ್ರೊಬ್ಬರು ಇದು ದೇವ್ರು ಇಡಬೇಡ್ದು ಅಂತಾರೆ, ಬಟ್ ಗಮ್ ಅಂತ ಮನೇಲಿ ಎಲ್ಲ ಸ್ಮೆಲ್ ಚೆನ್ನಾಗಿರುತ್ತೆ ಲಿಲ್ಲಿ ಹೂವು ಸ್ಮೆಲ್ಲು. ಸೊ ಹಾಗಾಗಿ ನಂಗೆ ಇಷ್ಟ ಆಗುತ್ತೆ. ಸೊ ನಾನು ಆ ಹೂವು ಯೂಸ್ ಮಾಡ್ತೀನಿ, ಒಂದೊಂದು ಸತಿ ಇದ್ದರೆ ಕಂಡಾಗ ತೊಗೊಂಬಂದ್ಬಿಡ್ತೀನಿ. ನಾನು ಒಂದು 100 grams ಹಂಗೆ ತಂದ್ಕೊಂಡ್ರೆ ಒಂದಿಷ್ಟು ಬರುತ್ತೆ, ಒಂದೊಂದೇ ಇಟ್ಬಿಟ್ರೆ ತುಂಬ ಚೆನ್ನಾಗಿ ಫ್ಲೇವರ್ ಮನೆ ದೇವ್ರ ಮನೆಯಲ್ಲೂ ತುಂಬ ವಾಸನೆನೂ ಚೆನ್ನಾಗಿರುತ್ತೆ. ಇವತ್ತು ನೈವೇದ್ಯಕ್ಕಂತ ನಾನು ಆ್ಯಪಲ್ ಹಣ್ಣು ಇಟ್ಟಿದ್ದೆ. ನೋಡಿ ಗಜವಸ್ತ್ರ ಯಾವ ರೀತಿ ಹಾಕಿದ್ದೀನಿ, ಚಿಕ್ಕದಾಗಿ ಮಾಡಿಬಿಟ್ಟು ಹಾಕಿದ್ದೀನಿ. ನಮ್ಮ ಲಕ್ಷ್ಮೀ ದೇವರು ನೋಡ್ಬೋದು, ಲಕ್ಷ್ಮೀ ದೇವ್ರನ್ನ ನಾನು ಮನೆಯಲ್ಲಿ ಒಂದು ನಾನು ಒಂದು ಪೂಜೆ ಮಾಡಿದ್ದೆ, ಆ ಪೂಜಾ ಸಮಯದಲ್ಲಿ ತಂದ್ಕೊಂಡಿದ್ದೆ.
ಅದೇನಪ್ಪ ಪೂಜೆ ಅಂತಲೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮಣಿದೀಪ ವರ್ಣನ ಅಂತ, ಅದು ಬಂದ್ಬಿಟ್ಟು 21 ಹೂವು ಹಾಕ್ಬಿಟ್ಟು 5 ರಕ್ಕದ ಹೂವು 9 ರಕ್ಕದ ಹೂವು ಹಾಕ್ಬಿಟ್ಟು ನಾನು ಮಾಡ್ಕೊಂಡಿದ್ದೆ. ಒಬ್ಬರೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಟ್ ನನಗೆ ನನಗೆ ತಾಹತ್ತು ನನಗೆ ಸಿಕ್ಕೋದು ಎಷ್ಟು ಹೂವು ಸಿಕ್ಕಿದೆ ಅದನ್ನು ನೋಡ್ಬಿಟ್ಟು ಆ ಥರ ನಾನು ಮಾಡ್ಕೊಂಡಿದ್ದೆ. ಆವಾಗಂತೂ ನನಗೆ ಫ್ರೈಡೇ ಫ್ರೈಡೇ ಮಾಡ್ಕೋತಾ ಇದ್ದೆ, ತುಂಬ ಇಷ್ಟ ಆಗ್ತಾಯಿತ್ತು. ನಾನು ಈಗ ದೇವ್ರ ದೀಪನೂ ಹಚ್ಚಿದ್ದಾಯಿತು, ಆದಮೇಲೆ ಅಗರಬತ್ತಿ ಎಲ್ಲ ಬೆಳಗಿದ್ರೆ ಈ ರೀತಿ ಇರುತ್ತೆ ನನ್ನ ಫ್ರೈಡೇ ಪೂಜೆ. ದಯವಿಟ್ಟು ನೋಡಿ, ನಾನು ರೈಟ್ ಹ್ಯಾಂಡಿಂದನೇ ಪೂಜೆನೆಲ್ಲ ಮಾಡ್ತಾಯಿದ್ದೀನಿ, ಬಟ್ ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿದ್ದದಕ್ಕೆ ಅದು ಆ ಥರ ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ಹಾಗಾಗಿ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಹೇಗಿದೆ ನನ್ನ ಈ ಪೂಜಾ ವ್ಲಾಗು, ಇಷ್ಟವಾಯ್ತಾ ನಿಮಗೆ? ನೀವೆಲ್ಲ ಯಾವ ರೀತಿ ಮಾಡ್ತೀರಿ? ನಾನು ಪೂಜೆ ಮಾಡೋದ್ರಲ್ಲಿ ಇನ್ನೂ ಏನಾದರೂ ಮಿಸ್ಟೇಕ್ಸ್ ಇದೆಯಾ? ಮಿಸ್ಟೇಕ್ಸ್ ಇದೆ ಅಂದರೆ ನಾನು ಸಿಂಪಲಾಗಿ ನನಗೆ ಎಲ್ಲ ಈ ಥರ ಮಾಡಿಕೊಂಡು ದೀಪ ಅಷ್ಟೇ, ಮನೇಲಿ ನೆಮ್ಮದಿ ಇರುತ್ತೆ, ಓ ಈ ಥರ ತುಂಬ ಚೆನ್ನಾಗಿರುತ್ತೆ ಅನ್ನೋ ಮೈಂಡ್ ಸೆಟ್ ನಂದು. ಸೊ ನನಗೆ ಯಾವ ಥರ ಇಷ್ಟ ಆಗುತ್ತೆ, ನನಗೆ ಯಾವ ಥರ ಅನುಕೂಲ ಆಗುತ್ತೆ ಅದೇ ಥರ ಮಾಡ್ತಾಯಿದ್ದೀನಿ. ಇನ್ನೂ ಏನಾದರೂ ಚೇಂಜಸ್ ಮಾಡ್ಬೋದು, ಈ ಥರನೂ ಮಾಡ್ಬೋದು ಅಂತ ನೀವು ಹೇಳ್ಬೋದು. ಓಕೆನಾ? ನಿಮಗೆ ಈ ಪೂಜೆ ನಂದೆಲ್ಲ ಯಾವ ರೀತಿ ಅನ್ನಿಸ್ತು? ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ. ಅದೇ ರೀತಿ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಹಾಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಈ ಸಪೋರ್ಟ್ ಹೀಗೇ ಮಾಡಿ. ಯಾಕಂದರೆ ನನಗೂ ಲೈಕ್ಸ್ ಮರಿದೆ, ನೋಡಿದ್ರೆ ವೀಡಿಯೋ ಖಂಡಿತ ಲೈಕ್ ಮಾಡಿ, ಯಾಕಂದರೆ ವಿತೌಟ್ ಲೈಕ್ ನನ್ನ ವೀಡಿಯೋ ಪ್ರಮೋಟ್ ಆಗಲ್ಲ, ಸೊ ವ್ಯೂಸ್ ಜಾಸ್ತಿ ಬರಲ್ಲ. ನಿಮಗೆ ಇಷ್ಟವಾಯ್ತಲ್ವಾ? ಇಷ್ಟವಾದರೆ ನೋಡಿ, ಅದೇ ಥರ ಬಿಡಬೇಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.